ಸಿಂಹರಾಶಿ. ಈ ರಾಶಿಯ ಜನರು ಈ ವರ್ಷ ಉನ್ನತ ಸ್ಥಾನವನ್ನು ತಲುಪಬಹುದು. ನಿಮ್ಮ ಕೆಲಸದ ವಿಧಾನದಲ್ಲೂ ಉತ್ತಮ ಬದಲಾವಣೆಗಳನ್ನು ಕಾಣಬಹುದು. ಏಪ್ರಿಲ್ ನಂತರ ಗುರು ನಿಮ್ಮ 9ನೇ ಮನೆಗೆ ಪ್ರವೇಶಿಸಿದಾಗ ನಿಮ್ಮ ವೃತ್ತಿ ಜೀವನದಲ್ಲಿ ಅದೃಷ್ಟದ ಬೆಂಬಲವನ್ನು ನೀವು ಪಡೆಯುತ್ತೀರಿ. ವರ್ಷದ ಕೊನೆಯ 6 ತಿಂಗಳುಗಳು ಈ ಮೊತ್ತದ ವ್ಯಾಪಾರಿಗಳಿಗೆ ತುಂಬ ಅನುಕೂಲಕರವಾಗಿರುತ್ತದೆ. ದಿನದಿಂದ ದಿನಕ್ಕೆ ವ್ಯಾಪಾರ ಸ್ಥಿತಿಯನ್ನು ಸುಧಾರಿಸುವ ಇಂತಹ ಅನೇಕ ಡೀಲ್ಗಳನ್ನು ನೀವು ಪಡೆಯಬಹುದು. ಆದರೆ ಸೂರ್ಯನು ನಿಮ್ಮ 7ನೇ ಮನೆಯಲ್ಲಿರುವುದರಿಂದ ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುವ ಜನರು ಸಮಸ್ಯೆಗಳನ್ನು ಎದುರಿಸಬಹುದು. ಹಣಕಾಸಿನ ಪರಿಸ್ಥಿತಿಯ ಬಗ್ಗೆ ಮಾತನಾಡುತ್ತಾ, ಸಿಂಹರಾಶಿಯ ಜನರು ವರ್ಷದ ಮೊದಲ 3 ತಿಂಗಳಲ್ಲಿ ಕೆಲವು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಈ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಸಂಗ್ರಹವಾದ ಬಂಡವಾಳವನ್ನು ಖರ್ಚು ಮಾಡಬೇಡಿ. ಏಪ್ರಿಲ್ ತಿಂಗಳ ನಂತರ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ. ಹಣಕಾಸಿನ ಪರಿಸ್ಥಿತಿ ಬಗ್ಗೆ ಮಾತನಾಡುತ್ತಾ, ಸಿಂಹರಾಶಿಯ ಜನರು ವರ್ಷದ ಮೊದಲ 3 ತಿಂಗಳಲ್ಲಿ ಕೆಲವು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಈ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಸಂಗ್ರಹವಾದ ಬಂಡವಾಳವನ್ನು ಖರ್ಚು ಮಾಡಬೇಡಿ. ಏಪ್ರಿಲ್ ತಿಂಗಳ ನಂತರ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ. ಈ ರಾಶಿಯವರಿಗೆ ಈ ವರ್ಷ ಉತ್ತಮ ಇನ್ಕ್ರಿಮೆಂಟ್ ಕೂಡ ಸಿಗಬಹುದು. ಹಿಂದೆ ಮಾಡಿದ ಹೂಡಿಕೆಯಿಂದ ಲಾಭದ ಸಾಧ್ಯತೆ ಇದೆ. ಆದರೆ ಈ ವರ್ಷ ಈ ರಾಶಿಚಕ್ರ ಚಿಹ್ನೆಯ ಜನರು ಕೆಟ್ಟ ಸಾಲವನ್ನು ತೆಗೆದುಕೊಳ್ಳುವ ಮೊದಲು ಎಚ್ಚರಿಕೆಯಿಂದ ಯೋಚಿಸಬೇಕು. ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳುವುದರಿಂದ ಈ ವರ್ಷ ಆರ್ಥಿಕ ತೊಂದರೆಗಳು ಬರಬಹುದು. ಆದ್ದರಿಂದ ಜಾಗರೂಕರಾಗಿರಿ. ಈ ವರ್ಷ ನಿಮಗೆ ತುಂಬ ಅನುಕೂಲಕರವಾಗಿದೆ. ಈ ವರ್ಷ ನೀವು ನಿಮ್ಮ ಸಂಗಾತಿಯಿಂದ ಪ್ರೀತಿಯನ್ನು ಪಡೆಯುತ್ತೀರಿ. ಮತ್ತೊಂದೆಡೆ ಒಂಟಿಯಾಗಿರುವವರು ಈ ವರ್ಷ ವಿಶೇಷ ವ್ಯಕ್ತಿಯನ್ನು ಭೇಟಿ ಮಾಡಬಹುದು. ಬಹಳ ದಿನಗಳಿಂದ ಪ್ರೀತಿಸುತ್ತಿರುವವರು ಈ ವರ್ಷ ಮದುವೆಯಾಗಬಹುದು. ವಿವಾಹಿತರ ಜೀವನದಲ್ಲಿ ಶನಿಯು 7ನೇ ಮನೆಯಲ್ಲಿರುವುದರಿಂದ ಕೆಲವು ಸಮಸ್ಯೆಗಳು ಉಂಟಾಗಬಹುದು. ಈ ವರ್ಷ ನಿಮ್ಮ ಸಂಗಾತಿಯ ಮೇಲೆ ಅನಗತ್ಯ ನಿರ್ಧಾರಗಳನ್ನು ಹೇರುವುದನ್ನು ನೀವು ತಪ್ಪಿಸಬೇಕು. ಇಲ್ಲದಿದ್ದರೆ ಪ್ರತ್ಯೇಕತೆಯ ಪರಿಸ್ಥಿತಿ ಉದ್ಭವಿಸಬಹುದು. ಈ ವರ್ಷ ಸಿಂಹರಾಶಿಯ ವಿವಾಹಿತರು ತಮ್ಮ ಸಂಗಾತಿಯೊಂದಿಗೆ ವಾದ ಮಾಡುವ ಬದಲು ಅವರ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಹೆಚ್ಚಿನ ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ. ಅದೃಷ್ಟದ ಸಂಖ್ಯೆ ಮತ್ತು ಪರಿಹಾರಗಳು. ಅದೃಷ್ಟದ ಸಂಖ್ಯೆ 1 ಮತ್ತು 9. ಭಾನುವಾರದಂದು ಉಪವಾಸ ಆಚರಿಸಿ. ಪ್ರತಿದಿನ ಸೂರ್ಯ ಮಂತ್ರವನ್ನು ಜಪಿಸಿ ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡಿ. ಬುಧವಾರದಂದು ನಿರ್ಗತಿಕರಿಗೆ ದಾನ ಮಾಡಿ. ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ.